ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರದು ಕಮಿಷನ್ ಸರ್ಕಾರ, ಈ ಸರ್ಕಾರವನ್ನು ಕಿತ್ತೊಗೆಯಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೊರಟಗೆರೆಯಲ್ಲಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೈತರ ತಲೆ ಮೇಲೆ ಸಾಲ ಹೊರಿಸಿದ್ದಾರೆ. ಬಿಜೆಪಿಯ ಅಮಿತ್ ಶಾ ಸತ್ತ ರೈತರ ಕುಟುಂಬದಿಂದ ಮುಷ್ಟಿ ಅಕ್ಕಿ ಪಡೆದು ಅವರನ್ನ ಅವಮಾನಿಸಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ರು. ಕೊರಟಗೆರೆ ಪಾಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಜೆಡಿಎಸ್ನಿಂದ ನಡೆದ ವಿಕಾಸ ಪರ್ವ ಕಾರ್ಯಕ್ರಮದಲ್ಲಿ ಮಾತನಾಡಿ, ರಾಜ್ಯದ ಅಭಿವೃದ್ದಿ ರಾಷ್ಟೀಯ ಪಕ್ಷಗಳಾದ ಕಾಂಗ್ರೆಸ್ ಹಾಗೂ ಬಿಜೆಪಿಯಿಂದ ಸಾಧ್ಯವಿಲ್ಲ, ರಾಜ್ಯದ ಅಭಿವೃದ್ದಿ ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ನಿಂದ ಮಾತ್ರ ಸಾಧ್ಯ. ರೈತರ ಸಾಲ ಮನ್ನಾ ಮಾಡಲು ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಮನವಿ ಮಾಡಿದಾಗ ನಿರಾಕರಿಸಿದ. ಈಗ ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬಗಳ ಬಳಿ ಬಿಜೆಪಿಯ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಹೋಗಿ ಮುಷ್ಟಿ ಅಕ್ಕಿ ಬೇಡಿ ಆ ರೈತರ ಬಳಿ ಅದಕ್ಕೂ ಗತಿ ಇದೆಯೋ ಇಲ್ಲವೋ ಎಂಬಂತೆ ಅಣಕು ಮಾಡುತ್ತಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬದೊಂದಿಗೆ ಸಹ ಭೋಜನ ಮಾಡಲು ಹೊರಟಿರುವ ಬಿಜೆಪಿಯವರ ನಾಟಕವನ್ನು ರಾಜ್ಯದ ಜನರು ಅರಿತಿದ್ದಾರೆ ಎಂದರು. ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿದ್ದ ನಾನು ರೈತರ ಸಾಲಮನ್ನಾ ಮಾಡಲು ಹೋದಾಗ ಅಂದಿನ ಉಪಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪ ಅದನ್ನು ವಿರೋಧಿಸಿದ್ರು. ಆದರೂ ನಾನು ಯಾವುದಕ್ಕೂ ಜಗ್ಗದೆ ರೈತರ 2.5 ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ 25 ವರ್ಷ ಜೆಡಿಎಸ್ನಲ್ಲಿ ಬೆಳೆದು ಅವಶ್ಯಕ್ಕಾಗಿ ಮುಖ್ಯಮಂತ್ರಿ ಪದವಿಗಾಗಿ ಕಾಂಗ್ರೆಸ್ ಪಕ್ಷದ ಬಾಗಿಲು ತಟ್ಟಿ ಈಗ ಮಾಜಿ ಪ್ರಧಾನಿ ದೇವೇಗೌಡರನ್ನ ಹಾಗೂ ನನ್ನನ್ನ ಆಡಿಕೊಳ್ಳುತ್ತಿದ್ದಾರೆ. ಬಿಪಿಎಲ್ ಕುಟುಂಬದವರಿಗೆ ನೀಡಿರುವ ಅನ್ನಭಾಗ್ಯ ಯೋಜನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವರ್ಷಕ್ಕೆ 1.5 ಸಾವಿರ ಕೋಟಿ ರೂಪಾಯಿ ಕಮಿಷನ್ ವ್ಯವಹಾರ ಮಾಡಿ ಅದರಲ್ಲಿ ಅವರು ಹಾಗೂ ಅವರ ಮುಖ್ಯಮಂತ್ರಿಗಳು ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಡೊಂಗಿ ಸರ್ಕಾರ ಎಂದು ದೂರಿದರು. ಸುಮಾರು 4,000 ರೈತ ಕುಟುಂಬಗಳ ಆತ್ಮಹತ್ಯೆಗಳಾಗಿದೆ. ಆ ರೈತ ಕುಟುಂಬದ ರೈತ ತಾಳಿ ಕಟ್ಟಿರ್ತಕ್ಕಂತ ನನ್ನ ವಿಧವಾ ಸಹೋದರಿ, ಇಲ್ಲ ರೈತ ಜನ್ಮ ಕೊಟ್ಟೋಗಿರ್ತಕ್ಕಂತ ಆ ಒಂದು ಮಕ್ಕಳು ಅನಾಥರಾಗಿದ್ದಾರೆ. ಪ್ರತಿದಿನ ಪತ್ರಿಕೆ ತೆಗೆದರೆ ಒಂದಲ್ಲ ಒಂದು ಭಾಗದಲ್ಲಿ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಯಾರಿಗಾದರೂ ಇವ್ರಿಗೆ ಚಿಂತನೆ ಇದೆಯಾ? ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಈಗ ಪಾಪ ಅಮಿತ್ ಶಾ ಬಂದಿದ್ದಾರೆ ದೆಹಲಿಯಿಂದ. ಅವರು ಈ ರೈತರ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಮನೆಗೆ ಬಿಜೆಪಿ ನಾಯಕರ ಜೊತೆ ಹೋಗ್ತಾ ಇದ್ದಾರೆ. ಈಗ ಅಲ್ಲೊಂದು ಊರು ಇಲ್ಲೊಂದು ಊರಿಗೆ ಅದು ಎಂಥದ್ದು ಮುಷ್ಟಿ ಹಾಕಿ ಅದೆಂಥ ಜೋಡಿ ಅವತ್ತು ನನ್ನ ಜೀವನದಲ್ಲಿ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಾಗಿದೆ. ನಾನು ಒಬ್ಬ ಮುಖ್ಯಮಂತ್ರಿ ಯಾವ ರೀತಿ ಕೆಲಸ ಮಾಡಬಹುದು ಅನ್ನೋದನ್ನ ಅವತ್ತು ನಾನು ಸಾಬೀತು ಮಾಡಿ ತೋರಿಸಿದ್ದೇನೆ. ದಲಿತರ ಮನೆಯೊಳಗೆ, ವೀರಶೈವರ ಮನೆಯಲ್ಲಿ, ಕುರುಬ ಸಮಾಜದ ಮನೆಯಲ್ಲಿ, ಮುಸಲ್ಮಾನರ ಸಮಾಜದ ಮನೆಯಲ್ಲಿ ಗ್ರಾಮವಾಸ್ತವ್ಯದ ಕಾರ್ಯಕ್ರಮಗಳ ಮುಖಾಂತರ ಆ ಒಂದು ಗುಡಿಸಲುಗಳಲ್ಲಿರ್ತಕ್ಕಂಥ ನನ್ನ ತಾಯಂದರು ಕೊಟ್ಟಂತ 2 ತುತ್ತು ಅನ್ನ ಊಟ ಮಾಡಿ ಆ ಋಣ ತೀರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಅವತ್ತು ನಾನು ಈ ನಾಡಿನ ಮುಖ್ಯಮಂತ್ರಿಯಾಗಿ ಇದ್ದಂಥ 20 ತಿಂಗಳಲ್ಲಿ ರೈತರು ಸಾಲ ಮನ್ನಾ ಮಾಡತಕ್ಕಂಥ ನಿರ್ಧಾರ ಮಾಡಿದೆ. ಶಾಸಕ ಮಧು ಬಂಗಾರಪ್ಪ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಸಿ ಚನ್ನಿಗಪ್ಪ, ಮಾಜಿ ಶಾಸಕ ಡಿಸಿ ಗೌರಿಶಂಕರ್, ಶಾಸಕ ತಿಮ್ಮರಾಯಪ್ಪ, ಎಂಎಲ್ಸಿ ರಮೇಶ್ ಬಾಬು, ಬೆಮಲ್ಕಾಂತ್ ರಾಜು, ಮಾಜಿ ಸಚಿವ ಸತ್ಯನಾರಾಯಣ್ ಇತರರು ಇದ್ದರು. ತುಮಕೂರಿನಲ್ಲಿ ಪೊಲೀಸ್ ಇಲಾಖೆಯಿಂದ ಧ್ವಜ ದಿನಾಚರಣೆಯನ್ನು ಆಚರಿಸಲಾಯಿತು. ವೇದಿಕೆಯ ಗಣ್ಯರಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ತಮ್ಮ ತಂಡವನ್ನ ಮುನ್ನಡೆಸುತ್ತಿದ್ದಾರೆ. ಶ್ರೀ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಂದ ಮರು ನಾಮಕರಣಗೊಂಡ ಏಷ್ಯಾದ 2ನೇ ಅತಿದೊಡ್ಡ ಏಕಶಿಲಾ ಬೆಟ್ಟದ ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಿವೃತ್ತ ಹೆಚ್ಚುವರಿ ಎಸ್ಪಿ ಜಿಬಿ ಮಂಜುನಾಥ್ ಅವರು ಪಥಸಂಚಲನಕ್ಕೆ ಗೌರವ ರಕ್ಷೆ ಸ್ವೀಕರಿಸಿ ತುಮಕೂರು ಜಿಲ್ಲೆಯ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಂಘವು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಿಂದಿನ ಎಸ್ಪಿ ರವರು ಗೃಹ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರ, ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರರವರು ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಂಘಕ್ಕೆ ಹೆಚ್ಚಿನ ಸಹಕಾರ ನೀಡಿದ್ದನ್ನ ಮಂಜುನಾಥ್ ಅವರು ನೆನಪಿಸಿಕೊಂಡರು. ನಾವು ಪೊಲೀಸ್ ಆಫೀಸರ್ಸ್ಗೆ ವೆಲ್ಫೇರ್ ಡೇ ಅಂತ ಇದೆ. ಅದರಲ್ಲೂ ನಾನು ಹೇಳಬೇಕಂದ್ರೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಂತಂದ್ರೆ ನೀವೆಲ್ಲರೂ ತುಮಕೂರು ಜಿಲ್ಲೆ
ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ ಅಸೋಸಿಯೇಷನ್ ಏನಿದೆ, ರಿಯಲಿ ಪವರ್ಫುಲ್ ಅಸೋಸಿಯೇಷನ್ ಅದು. ಯಾಕೆಂದ್ರೆ ನಾನು ಅಡಿಷನಲ್ ಎಸ್ ಪಿ ಇದ್ದಾಗಲೇ ನನಗೆ ಜ್ಞಾಪ ಇದೆ, ಅವಾಗಿದ್ದಂತ ಎಸ್ ಪಿ ಶ್ರೀಮಾನ್ ಕಾರ್ತಿಕ್ ರೆಡ್ಡಿ ಅವರು ನಾವೆಲ್ಲ ಒಂದು ದೊಡ್ಡ ಒಂದು ಯೋಜನೆ ಹಮ್ಮಿಕೊಂಡಿದ್ದೀವಿ ನಾವು ಇಲ್ಲಿ ಗಂಗಾಧರಯ್ಯ ಸ್ಮಾರಕ ಭವನದಲ್ಲಿ. ಆಗಿನ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಸಾಹೇಬರು ಇದ್ರು, ಮತ್ತೆ ಜಯಚಂದ್ರ ಅವರು ಸಹಕಾರನೂ ಇತ್ತು. ನಾವು ಅದರಲ್ಲಿ ಅವಾಗ ಏನ್ ಮಾಡಿದ್ರೆ ಅಂದ್ರೆ ನೋಡಿ ದೊಡ್ಡ ಇಶ್ಯೂ ರೇಸ್ ಮಾಡಿದ್ರು ನಾವು ರಿಗಾರ್ಡಿಂಗ್ ಪೆನ್ಷನ್ ಟು ರಿಟೈರ್ಡ್ ಆಫೀಸರ್ಸ್ ಅಂತ ಮಾನೂರಪ್ಪ ಅವರ ಒಂದು ಇದರಲ್ಲಿ ನಾವು ಜೋರಾಗಿ ವಾಯ್ಸ್ ರೇಸ್ ಮಾಡಿದ್ರಿ. ಅದು ಈಗ ಇದೇ ಸಂದರ್ಭದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳನ್ನು ಸನ್ಮಾನಿಸಲಾಯಿತು. ಎಸ್ಪಿ ಡಾ ದಿವ್ಯ ಗೋಪಿನಾಥ್, ಹೆಚ್ಚುವರಿ ಎಸ್ಪಿ ಡಾ ವಿ ಜೆ ಶೋಭರಾಣಿ, ನಗರದ ಡಿವೈಎಸ್ಪಿ ನಾಗರಾಜ್, ಮಧುಗಿರಿ ಡಿವೈಎಸ್ಪಿ ಕಲ್ಲೇಶಪ್ಪ, ಶಿರಾ ಗ್ರಾಮಾಂತರ ಡಿವೈಎಸ್ಪಿ ವೆಂಕಟೇಶ್ ನಾಯ್ಡು ಸೇರಿದಂತೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕುಣಿಗಲ್ನಲ್ಲಿ ಬಿರುಗಾಳಿ ಸಹಿತ ಮಳೆ ಅಬ್ಬರಿಸಿತು, ವಾಹನಗಳ ಮೇಲೆ ಮರಬಿದ್ದು ಹಾನಿಯಾಗಿದೆ. ಕುಣಿಗಲ್ನಲ್ಲಿ ಸೋಮವಾರ ಸಂಜೆ ಭಾರೀ ಗಾಳಿಯೊಂದಿಗೆ ಅಲಿಕಲ್ಲು ಸಹಿತ ಸುರಿದ ಮಳೆಯಿಂದ ಕೆಲವೆಡೆ ಮರಗಳು ಬುಡ ಸಮೇತ ಧರೆಗೆ ಉರುಳಿದರೆ ಸಾರ್ವಜನಿಕ ಆಸ್ಪತ್ರೆ ಕಾಂಪೌಂಡ್ನಲ್ಲಿ ರೋಗಿಯೊಬ್ಬರ ಚಿಕಿತ್ಸೆಗೆ ಕರೆತಂದಿದ್ದ ವ್ಯಾನ್ ಮೇಲೆ ಮರಬಿದ್ದು ಜಖಂಗೊಂಡಿದೆ. ಭಾರೀ ಗಾಳಿ ಮಿಂಚು ಗುಡುಗಿನೊಂದಿಗೆ ಪ್ರಾರಂಭವಾದ ಮಳೆಯ ಅಭರಕ್ಕೆ ಮರಗಳು ಬುಡ ಸಮೇತ ಉರುಳಿವೆ. ಬೇಗೂರು ಸಮೀಪ ರಸ್ತೆಗೆ ಮರಬಿದ್ದರೆ ಆಸ್ಪತ್ರೆ ಆವರಣದೊಳಗೆ ನಿಲ್ಲಿಸಿ ಒಳಗೆ ತೆರಳಿದ್ದ ಯಡಿಯೂರಿನ ವಾಸಿ ಓಂಕಾರ್ ಎಂಬುವರ ಮಾರುತಿ ವ್ಯಾನ್ ಮೇಲೆ ಮರವು ಉರುಳಿ ಜಖಂಗೊಂಡಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಇನ್ನು ಪಟ್ಟಣದ ಪುರಸಭೆ ಬಸ್ ನಿಲ್ದಾಣದಲ್ಲಿ ಮಳೆ ನೀರು 2.5 ಅಡಿ ನಿಂತು ಪ್ರಯಾಣಿಕರು ಪರದಾಡುವಂತಾಯಿತು. ಮಳೆ ಮತ್ತು ಚರಂಡಿ ನೀರು ಪುರಸಭೆ ಬಸ್ ನಿಲ್ದಾಣದಲ್ಲಿ ಜಮಾವಣೆಗೊಂಡು ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಉಂಟು ಮಾಡಿತು. ಪಟ್ಟಣದ ಮದ್ದೂರು ರಸ್ತೆಯಲ್ಲಿ ಕೆಶಿಪ್ ಕಾಮಗಾರಿಯಿಂದ ಅಪೂರ್ಣಗೊಂಡಿದ್ದ ಚರಂಡಿಯಲ್ಲಿ ನೀರು ತುಂಬಿ ಶಬ್ಬೀರ್ ಎಂಬುವರ ಮನೆಗೆ ನುಗ್ಗಿ ಮನೆಯಲ್ಲಿ 1 ಅಡಿ ನೀರು ನಿಂತು ಮನೆಯವರು ಪರದಾಡಿದರು. ಇದೇ ವಾರ್ಡ್ನ ಜುಬೇರ್ ಜಾಕಿರ್ ಎಂಬುವರ ಮನೆಯ ಹಂಚು ಶೀಟ್ಗಳು ಗಾಳಿ ರಭಸಕ್ಕೆ ಹಾರಿಹೋಗಿ ಮನೆಯಲ್ಲಿದ್ದ ದಿನಬಳಕೆಯ ವಸ್ತುಗಳು ಮಳೆಯಲ್ಲಿ ನೆಂದು ಅಪಾರ ನಷ್ಟ ಉಂಟಾಗಿದೆ. ಕೊರಟಗೆರೆಯಲ್ಲಿ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷೆ ಸುಕನ್ಯಾ ಮಂಜುನಾಥ್ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದರು. ರಾಜ್ಯಾದ್ಯಂತ ಹಲವು ನಾಯಕರು ಬಿಜೆಪಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗುತ್ತಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಇದು ಸಹಜ ಬೆಳವಣಿಗೆಯಾದರೂ ಕಾಂಗ್ರೆಸ್ನ ಉತ್ತಮ ಆಡಳಿತ ಮೆಚ್ಚಿ ಹಲವರು ಪಕ್ಷ ಸೇರ್ಪಡೆಯಾಗುತ್ತಿದ್ದಾರೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಹೇಳಿದರು. ಕೊರಟಗೆರೆಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಸುಕನ್ಯಾ ಮಂಜುನಾಥ್ ತಮ್ಮ ಬೆಂಬಲಿಗರೊಂದಿಗೆ ಜೆಡಿಎಸ್ ತೊರೆದು ಡಾ ಜಿ ಪರಮೇಶ್ವರ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದರು. ಈ ವೇಳೆ ಮಾತನಾಡಿದ ಡಾ ಜಿ ಪರಮೇಶ್ವರ್, ಕೊರಟಗೆರೆ ಕ್ಷೇತ್ರದ ಹಲವರು ಜೆಡಿಎಸ್ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ. ಈ ಬಾರಿ ತಮ್ಮ ಗೆಲುವು ಖಚಿತ ಹಾಗೂ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಮಾಲಿಕಯ್ಯ ಗುತ್ತೇದಾರ್ ಮೊದಲಾದವರು ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಿದರು. ಅವರ ವಿರುದ್ಧ ಇದ್ದ ದೊಡ್ಡ ಗುಂಪು ಕಾಂಗ್ರೆಸ್ ಸೇರಿ ಪಕ್ಷಕ್ಕೆ ಶಕ್ತಿ ಹೆಚ್ಚಾಗಿದೆ ಎಂದರು. ರಾಜ್ಯದಲ್ಲಿ ಸೇರ್ತಾ ಇದ್ದಾರೆ ಗುಲ್ಬರ್ಗದಲ್ಲಿ, ಅಲ್ಲಿ ಕೂಡ ನಮ್ಮಲ್ಲಿ ಏನು ಮಾಲಿಕಯ್ಯ ಗುತ್ತೇದಾರ್ ಅವರು ಭಾರತೀಯ ಜನತಾ ಪಾರ್ಟಿಗೆ ಬಿಟ್ಟು ಹೋಗಿದ್ದಾರೆ. ಆದರೆ ಅವರ ವಿರುದ್ಧವಾಗಿದ್ದಂತ ಬಹುದೊಡ್ಡ ಗುಂಪು ಮಾನ್ಯ ಎಂಐ ಪಾಟೀಲ್ ರವರು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸೇರ್ತಾರೆ. ಅದೇ ರೀತಿ ಬಹಳಷ್ಟು ಜನ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ. ಇದು ಒಂದು ರಾಜ್ಯಾದ್ಯಂತ ನಡೀತಾ ಇರತಕ್ಕಂಥ ಒಂದು ದೊಡ್ಡ ಬೆಳವಣಿಗೆ ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ. ಕಳೆದ 5 ವರ್ಷದಲ್ಲಿ ಏನು ಸರ್ಕಾರ ಒಂದು ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದೇವೆ, ಒಂದು ಸಮರ್ಥ ನಾಯಕತ್ವ ಕೊಟ್ಟಿದ್ದೇವೆ, ಅದರ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆಗಳು ನಡೀತಾ ಇದೆ. ಖಂಡಿತವಾಗಿ ಇದನ್ನೆಲ್ಲ ನಾವು ನೋಡಿದರೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ನಮಗೆ ವಿಶ್ವಾಸ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ, ನಮ್ಮ ಮುಖಂಡರುಗಳಿಗೆಲ್ಲರಿಗೂ ಕೂಡ ಏನು ವಿಶ್ವಾಸ. ಸಂಸದ ಎಸ್ಪಿ ಮುದ್ದಹನುಮೇಗೌಡ, ಕಾಂಗ್ರೆಸ್ ಉಸ್ತುವಾರಿ ಅನಿಲ್ ಪಾಟೀಲ್, ಮುಖಂಡರಾದ ಪಿಎನ್ ಕೃಷ್ಣಮೂರ್ತಿ, ಎಡಿ ಬಲರಾಮಯ್ಯ, ರಾಮಚಂದ್ರಯ್ಯ, ಸೋಮಣ್ಣ ಮೊದಲಾದವರು ಭಾಗವಹಿಸಿದರು. ತಿಪಟೂರಿನಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಾಡಾಗಿತ್ತು. ವಿವಿಧ ಸಂಘ ಸಂಸ್ಥೆಗಳು ಶಿಬಿರವನ್ನು ಆಯೋಜಿಸಿದವು. ತಿಪಟೂರಿನ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಗಣಿಕರ ಯಲ್ಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್, ರೋಟರಿ ಸಂಸ್ಥೆ, ಹೊಯ್ಸಲ ಮಹಿಳಾ ಮಾತೃ ಮಂಡಳಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಆರೋಗ್ಯ ತಪಾಸಣಾ ಶಿಬಿರವನ್ನು ಡಾ ರಮೇಶ್ ಬಾಬು ಉದ್ಘಾಟಿಸಿದರು.
ಈ ಸಂದರ್ಭದಲ್ಲಿ ರಮೇಶ್ ಬಾಬು ಮಾತನಾಡಿ, ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿದ್ದರೆ ಉತ್ಸಾಹದಿಂದ ಇರಲು ಸಾಧ್ಯವೆಂದರು. ನಿಯಮಿತ ವ್ಯಾಯಾಮ ಹಾಗೂ ಉತ್ತಮ ಆಹಾರ ಸೇವನೆಯಿಂದ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳಬಹುದೆಂದು ಹೇಳಿದರು. ಇಲ್ಲಿ ಒಂದು ಉಚಿತ ಮಧುಮೇಹ ತಪಾಸಣಾ ಶಿಬಿರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ನಲ್ಲಿ ಏರ್ಪಡಿಸಿದ್ದೇವೆ. ಇದಕ್ಕೆ ಸುಮಾರು 366 ಫಲಾನುಭವಿಗಳು ಹಾಜರಾಗಿ ಅನುಕೂಲಗಳನ್ನು ಪಡೆದಿದ್ದಾರೆ. ಇದರಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಅಂದರೆ ಕಣ್ಣಿನ ದೃಷ್ಟಿಗೆ ಸಂಬಂಧಪಟ್ಟಿದ್ದು, ಹೃದಯ ಸಂಬಂಧಿ ಕಾಯಿಲೆಗಳು, ರಿನಲ್ ಸಮಸ್ಯೆ, ಡಯಾಬಿಟಿಕ್ ನ್ಯೂರೋಪತಿ, ಡಯಾಬಿಟಿಸ್ ಫುಡ್ಡು, ಇವೆಲ್ಲ ಇವುಗಳಿಗೆ ECG ಮಾಡಲಾಗಿದೆ. ಇಲ್ಲಿ ಫಿಸಿಷಿಯನ್ಸ್ ಇದ್ದಾರೆ. ಕಾರ್ಡಿಯಾಕ್ ಪ್ರಾಬ್ಲಮ್ಗಳಿದ್ದಾವೆ, ಇವುಗಳಿಗೆ ಬೇರೆ ಬೇರೆ ಕಡೆಯಿಂದ ನುರಿತಂಥ ತಜ್ಞ ವೈದ್ಯರುಗಳು ಇಲ್ಲಿ ಬಂದಿದ್ದಾರೆ. ಬಹಳ ಮುಖ್ಯವಾಗಿ ಶಿಬಿರದಲ್ಲಿ ಭಾಗವಹಿಸಿದಂಥ ತಜ್ಞ ವೈದ್ಯರುಗಳು. ರೋಟರಿ ಅಧ್ಯಕ್ಷ ಅರುಣ್ ಕುಮಾರ್, ಮಾಜಿ ಅಧ್ಯಕ್ಷೆ ವಿಜಯಕುಮಾರಿ, ಕಾರ್ಯದರ್ಶಿ ಅಪ್ಪಿಗೌಡ ಸ್ವಾಮಿ, ನಗರಸಭಾ ಸದಸ್ಯ ರಾಮಮೋಹನ್ ಮತ್ತಿತರರು ಪಾಲ್ಗೊಂಡಿದ್ದರು. ಶಿಬಿರದಲ್ಲಿ ಮೂಳೆ ರೋಗ, ಮಧುಮೇಹ, ರಕ್ತದೊತ್ತಡ, ಹೃದಯ, ನರರೋಗ ತಪಾಸಣೆ ಮಾಡಲಾಯಿತು. 300 ಹೆಚ್ಚು ಮಂದಿ ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಹಾಸ್ಯ ಸಾಹಿತಿ ಗೌಡನಕಟ್ಟೆ ತಿಮ್ಮಯ್ಯ ಅವರ ಸ್ಮರಣಾರ್ಥ ಹಾಸ್ಯ ಚೈತ್ರಾಂಜಲಿ ಕಾರ್ಯಕ್ರಮ ನಡೆಯಿತು. ಹಾಸ್ಯ ಸಾಹಿತಿ ದಿವಂಗತ ಗೌಡನಕಟ್ಟೆ ತಿಮ್ಮಯ್ಯನವರ ಸ್ಮರಣಾರ್ಥ ಜಿಲ್ಲಾ ಹಾಗೂ ನಗರ ಕನ್ನಡ ಸಾಹಿತ್ಯ ಪರಿಷತ್ನಿಂದ ತುಮಕೂರಿನಲ್ಲಿ ಹಾಸ್ಯ ಚೈತ್ರಾಂಜಲಿ ಕಾರ್ಯಕ್ರಮ ನಡೆಯಿತು. ನಗೆಮಲ್ಲಿಗೆ ಸಂಸ್ಥೆ ಮೂಲಕ ಪ್ರತಿ ಏಪ್ರಿಲ್ 1 ಮೂರ್ಖರ ದಿನಾಚರಣೆ ಮೂಲಕ ಹಾಸ್ಯ ಕಾರ್ಯಕ್ರಮ ಆಯೋಜಿಸುತ್ತಿದ್ದ ಗೌಡನಕಟ್ಟೆ ತಿಮ್ಮಯ್ಯನವರು ಹಾಸ್ಯ ಸಾಹಿತ್ಯ ಬೆಳವಣಿಗೆಗೆ ನೆರವಾಗಿದ್ದರು. ಅವರು ಏರ್ಪಡಿಸುತ್ತಿದ್ದ ಮೂರ್ಖರ ದಿನಾಚರಣೆ ಮನೆ ಮಂದಿಯೆಲ್ಲ ಸೇರಿ ನಕ್ಕು ನಲಿಯುವ ಯಶಸ್ವಿ ಕಾರ್ಯಕ್ರಮವಾಗಿತ್ತು. ಹಾಸ್ಯ ಸಾಹಿತಿ ಹಾಸ್ಯ ಸಂಘಟಕರೂ ಆಗಿದ್ದ ಗೌಡನಕಟ್ಟೆ ತಿಮ್ಮಯ್ಯನವರ ನೆನಪಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಹಾಸ್ಯ ಚೈತ್ರಾಂಜಲಿ ಕಾರ್ಯಕ್ರಮ ನಡೆಸಿ ಅವರಿಗೆ ಗೌರವ ಸಲ್ಲಿಸಿತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಸಿಎ ಸೋಮಶೇಖರ ಗುಪ್ತ ಅವರು ಗೌಡನಕಟ್ಟೆ ತಿಮ್ಮಯ್ಯನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. ಸಾಹಿತ್ಯ ಪ್ರಕಾರಗಳಲ್ಲಿ ಒಂದಾಗಿರುವ ಹಾಸ್ಯವನ್ನು ಪ್ರಚಾರಪಡಿಸುವಲ್ಲಿ, ಹಾಸ್ಯಾಸಕ್ತರನ್ನು ಹೆಚ್ಚಿಸುವಲ್ಲಿ ಗೌಡನಕಟ್ಟೆ ತಿಮ್ಮಯ್ಯನವರು ಸಾರ್ಥಕ ಕೆಲಸ ಮಾಡಿದರು. ತುಮಕೂರಿನಲ್ಲಿ ಅವರ ಕಾರ್ಯಕ್ರಮಗಳು ಜನಪ್ರಿಯವಾಗಿದ್ದವು ಎಂದು ಶ್ಲಾಘಿಸಿದರು. ಈ ಎಲ್ಲ ಕಾರ್ಯಕ್ರಮವನ್ನು ತಾವು ಇವತ್ತು ನಾವು ಗೌಡನಕಟ್ಟೆ ತಿಮ್ಮಯ್ಯನವರನ್ನ ನಾವು ಅವರ ಬಗ್ಗೆ ಮಾತಾಡೋದಕ್ಕೆ ಬೇಕಾದ ಜನ ಇದೆ, ಸಾಹಿತಿಗಳಿದ್ದಾರೆ, ಹಾಗೂ ಕಾರ್ಯಕ್ರಮದಲ್ಲಿ ಅವರ ಬಗ್ಗೆ ಪೂರ್ಣವಾದ ವಿವರಣೆ ಕೊಡೋದಕ್ಕೆ ಪ್ರಾಸ್ತಾವಿಕ ನಿಲೆಯನ್ನು ಈಗಾಗಲೇ ಹೇಳಿದ್ದಾರೆ. ಆದರೆ ಒಂದು ಮಾತ್ರ ಹೇಳ್ತೀನಿ, ಯಾರೇ ಆಗಲಿ ಅವರು ಮಾಡಿರ್ತಕ್ಕಂಥ ಕಾರ್ಯ ಏನಿದೆ ಅದು ಸದಾ ಉಳ್ಕೊಂಡು ಬೆಳ್ಕೊಂಡು ಬರ್ತದೆ ಹೊರತು ಅವರಲ್ಲ. ಅವರನ್ನು ಬೆಳೆಸ್ತಕ್ಕಂಥದ್ದು ನೆನೆಸ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಆಗಿ ಕರ್ತವ್ಯ. ಅಂಥ ಕರ್ತವ್ಯವನ್ನು ಇವತ್ತು ನಾವು ಮಾಡೋಣ. ಹಾಗೂ ಈ ಸಂದರ್ಭದಲ್ಲಿ ಅವ್ರಿಗೆ ಮನಃಶಾಂತಿಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿ ಅವ್ರಿಗೆ ಸದಾ ಹಾಸರಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಲಿ ಅಂತ ಹೇಳ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಬಹರಾಮಕುಮಾರಿ, ನಗರ ಘಟಕ ಅಧ್ಯಕ್ಷೆ ಅನ್ನಪೂರ್ಣ ವೆಂಕಟನಂಜಪ್ಪ, ತಾಲೂಕು ಘಟಕ ಅಧ್ಯಕ್ಷೆ ಶೈಲಾ ನಾಗರಾಜ್, ಲೇಖಕರಾದ ಮಣ್ಣೇರಾಜು, ವಿದ್ವಾನ್ ವೆಂಕಟಚಲಗೌಡ್ರು, ಮಿಮಿಕ್ರಿ ಈಶ್ವರಯ್ಯ ಭಾಗವಹಿಸಿದ್ದರು. ನಂತರ ಸಾಹಿತಿ ಜಿಕೆ ಕುಲಕರ್ಣಿ ಅಧ್ಯಕ್ಷತೆಯಲ್ಲಿ ನಡೆದ ಹಾಸ್ಯ ಕವಿಗೋಷ್ಠಿಯಲ್ಲಿ ಹಲವು ಕವಿಗಳ ಕವನ ವಾಚಿಸಿದರು. ಸಾಹಿತ್ಯ ಸಮಾರಂಭಗಳಿಗೆ ಬೆರಳೆಣಿಕೆ ಜನ ಬರ್ತಿದ್ದ ಆ ಕಾಲದಲ್ಲಿ ಮೂರ್ಖರ ದಿನಾಚರಣೆಗೆ ರಾಜ್ಕುಮಾರ್ ಸಿನಿಮಾದ ಹೌಸ್ಫುಲ್ ಆಗ್ತಿತ್ತು. ಈ ಯಶಸ್ಸಿನಿಂದ ಗೌಡಕಟ್ಟೆ ತಿಮ್ಮಯ್ಯನವರ ಶ್ರಮ, ಆಸಕ್ತಿ, ಹಾಸ್ಯ ಸಾಹಿತ್ಯ ಬಗೆಗಿನ ಅವರ ಕಾಳಜಿ ಇದೆಲ್ಲ ಕಾರಣ ಆಗಿತ್ತು. ಅವರೊಂದಿಗೆ ಸಹಕರಿಸಿದ ಎಲ್ಲರಿಗೂ ಶ್ಲಾಘನೀಯರವರೆಲ್ಲ. ಕೆಲ ಮುಖಂಡರು ಗುಬ್ಬಿ ಕ್ಷೇತ್ರದಲ್ಲಿ ಯಾದವ ಸಮುದಾಯ ಒಡೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಸಮುದಾಯದ ಮುಖಂಡ ಗುಡ್ಡದಹಳ್ಳಿ ಬಸವರಾಜು ದೂರಿದ್ದಾರೆ. ಚುನಾವಣೆ ಹತ್ತಿರ ಬಂದಾಗ ನಮ್ಮ ಸಮುದಾಯವನ್ನು ಒಡೆದು ಹಾಕುವಂತಹ ಕೆಲಸವನ್ನ ಕೆಲವು ರಾಜಕೀಯ ನಾಯಕರು ಮಾಡುತ್ತಿದ್ದಾರೆ ಎಂದು ಗುಡ್ಡದಹಳ್ಳಿ ಬಸವರಾಜು ಆರೋಪಿಸಿದರು. ಗುಬ್ಬಿಯ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾದವ ಸಮುದಾಯದಲ್ಲಿ ಊರು ಕಾಡುಕುಲ್ಲ ಎಂಬ ಭೇದಭಾವವಿಲ್ಲ. ನಾವೆಲ್ಲರೂ ಒಂದೇ ಸರ್ಕಾರದ ಯೋಜನೆಗಳನ್ನು ಹಾಗೂ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಗಬೇಕು ಎಂಬ ದೃಷ್ಟಿಯಿಂದ ಮಾತ್ರ ನಾವು ಕಾಡುಕುಲ್ಲ ಎಂದು ನಮೋದು ಮಾಡಿದ್ದೇವೆ. ಆದರೆ ರಾಜಕೀಯದಲ್ಲಿ ನಾವೆಲ್ಲ ಒಂದಾಗಿ ಸಂಘಟನೆ ಮಾಡುವ ಮೂಲಕ ಕೆಲಸ ಮಾಡುತ್ತಿದ್ದೆವು. ಇಡೀ ರಾಜ್ಯದಲ್ಲಿ ನಮ್ಮ ಸಮುದಾಯ ಬಿಜೆಪಿ ಪಕ್ಷಕ್ಕೆ ದುಡಿಯಲು ಸಿದ್ದವಿದೆ. ನಮ್ಮ ಸಮುದಾಯಕ್ಕೆ ರಾಜ್ಯದಲ್ಲಿ 3 ಕ್ಷೇತ್ರದಲ್ಲಿ ಟಿಕೆಟ್ ನೀಡಲು ಪಕ್ಷ ಮುಂದಾಗಿದೆ ಎಂದರು.
ಅದರಲ್ಲಿ ಗುಬ್ಬಿಯೂ ಸಹ ಒಂದು. ಈಗಾಗಲೇ 26 ವರ್ಷಗಳಿಂದ ಗುಬ್ಬಿ ತಾಲೂಕಿನಲ್ಲಿ ಸಕ್ರಿಯ ರಾಜಕಾರಣಿಯಾಗಿ ಜಿಎನ್ ಬೆಟ್ಟಸ್ವಾಮಿರವರು ಕೆಲಸ ಮಾಡುತ್ತಿದ್ದು ಸಮುದಾಯದ ಎಲ್ಲ ಏಳು ಬೀಳುಗಳನ್ನು ಕಂಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಅಧಿಕವಾಗಿ ಮತವನ್ನು ಪಡೆದು ಎಲ್ಲ ಸಮುದಾಯದ ಜನರೊಟ್ಟಿಗೆ ಇದ್ದು ಬಿಜೆಪಿ ಪಕ್ಷದಿಂದ ಅವರಿಗೆ ಈ ಬಾರಿ ಟಿಕೆಟ್ ನೀಡಲಿದ್ದು ನಮ್ಮ ಎಲ್ಲ ಸಮುದಾಯ ಹಾಗೂ ವೀರಶೈವ ಲಿಂಗಾಯತರೊಟ್ಟಿಗೆ ಎಲ್ಲ ಸಮುದಾಯಗಳು ಸಹ ಅವರನ್ನ ಒಪ್ಪಿಕೊಳ್ಳುತ್ತಾರೆ ಎಂದರು. ಅವರಿಗೊಂದು ಹೃತ್ಪೂರ್ವಕವಾದ ಸ್ವಾಗತವನ್ನು ಮಾಡ್ತೀವಿ. ನಾವು ಬಂದ್ಬಿಟ್ಟು ಇಲ್ಲಿ ಬಂದು ನಮ್ಮ ಜನಾಂಗ ಹೊಡೆಯೋದು, ನಾವು ಕಾಡುಗಳ ಸೀಟ್ ಕೊಡಿ ಅನ್ನೋದು, ನಮಗೆ ಊರು ಕಾಡು ಅಂತ ಬಂದಿಲ್ಲ ನಮಗೆ, ನಾವೆಲ್ಲ ಒಮ್ಮತ್ತು ಒಗ್ಗಟ್ಟಾಗಿದ್ದೀವಿ ನಾವು ಇವರಿಗೆ. ನಾವು ನಿಮ್ಮ ಮುಖೇನ ಅವ್ರಿಗೊಂದು ಸಂದೇಶವನ್ನು ಕಳಿಸ್ತೀವಿ. ಸನ್ಮಾನ್ಯ ಮಲ್ಲಪ್ಪನವರಿಗೆ ಒಂದು ಮುಖ್ಯವಾದ ಸಂದೇಶ, ನಮ್ಮ ರಾಜ್ಯಾಧ್ಯಕ್ಷರು ಕಾಡುಗಳ ರಾಜ್ಯಾಧ್ಯಕ್ಷರಿಗೆ ಒಂದು ಮುಖ್ಯವಾದ ಸಂದೇಶವನ್ನು ಹೇಳಕ್ಕೆ ಬಯಸ್ತೀನಿ ನಾನು. ಸನ್ಮಾನ್ಯ ಎ ಕೃಷ್ಣಪ್ಪನವರು ಮಠದಲ್ಲಿ ಚಿತ್ರದುರ್ಗ ಯಾದವಾನಂದ ಸ್ವಾಮೀಜಿಯವರ ಮಠದಲ್ಲಿ ಸಂಘಟನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಮಠದ ಟ್ರಸ್ಟಿ ಮೆಂಬರ್ ಆಗಿದ್ದರು. ಕೃಷ್ಣಪ್ಪನವರು ಇದ್ದಂಥ ಕಾಲದಲ್ಲಿ ಅವ್ರಿಗೆ ಊರುಗೌರ ಕಾಡು ಅಂತ ಯಾಕೆ ಬರಲಿಲ್ಲ? ಇವಾಗ ಸೃಷ್ಟಿ ಯಾಕೆ ಮಾಡಿದವರು? ಆ ಸೃಷ್ಟಿ ಇಲ್ಲದೆ ಹೋಗೋಕ್ಕೆ ಇವತ್ತು ಮಠ ಅನಾಥ ಆಗಿದೆ. ಆ ಸೃಷ್ಟಿ ಮಾಡೋದಕ್ಕೆ ಇವತ್ತು ಮಠ ಅನಾಥ ಆಗಿದೆ, ಆ ಒಗ್ಗಟ್ಟು ಒಡೆದೋಗಿದೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರಿಗೂ ಹೇಳೋದು ಬಯಸ್ತೇನೆ, ನಾನು ಜಿಲ್ಲಾ ಕಾಡುಗಲ್ಲರ ಸಂಘದ ಪ್ರಚಾರ ಸಮಿತಿ ಅಧ್ಯಕ್ಷ ಆದರೂ ಕೂಡ ನಾವು ಆಗೋಲ್ರು ಈಗೋಲ್ರು ಅಂತ ನಮಗೆ ಗೊತ್ತಿಲ್ಲ. ನಮಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತೆ ಜಿ ಎಸ್ ಭದ್ರರಾಜ್ ಅವರು ನಮ್ಮ ಜನಾಂಗವನ್ನು ಗುರುತಿದ್ದಾರೆ. ಅವರು ನಮ್ಮ ಜನಾಂಗ ಒಳ್ಳೆ ಸ್ಥಾನಮಾನ ಕೊಡೋಕ್ಕೆ ಅವರು ಇಷ್ಟಪಟ್ಟಿದ್ದಾರೆ. ಅದಕ್ಕೋಸ್ಕರ ಹೊಟ್ಟೆಗಳಿಗೋಸ್ಕರ ಬೇರೆ ರಾಜಕೀಯ ಪಕ್ಷಗಳು ಬೇರೆ ಲೀಡರ್ಗಳು ನಮ್ಮ ಜನಾಂಗನ ಒಡೆಯೋಕ್ಕೋಸ್ಕರ ನಮ್ಮ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಯಶೋಧಮ್ಮ ಶಿವಣ್ಣ ಮಾತನಾಡಿ, ನಮ್ಮ ಸಮುದಾಯಕ್ಕೆ ಈ ಬಾರಿ ಬಿಜೆಪಿ ಪಕ್ಷದಿಂದ ಟಿಕೆಟ್ ನೀಡುತ್ತಿದ್ದು ಇಂತಹ ಸಂದರ್ಭದಲ್ಲಿ ಗೊಂದಲ ಮೂಡಿಸುವಂತಹ ಕೆಲಸವನ್ನು ಕೆಲವರು ತಾಲೂಕಿನಲ್ಲಿ ಮಾಡುತ್ತಿದ್ದಾರೆ. ಇದು ಸರಿಯಲ್ಲ. ನಾನು ಜಿಲ್ಲಾ ಪಂಚಾಯಿತಿ ಸದಸ್ಯೆಯಾಗಲು ಬಿಜೆಪಿ ಪಕ್ಷವೇ ಕಾರಣ. ಹಾಗಾಗಿ ನಮ್ಮ ಸಮುದಾಯ ತಾಲೂಕಿನಲ್ಲಿ ಎಲ್ಲ ಒಗ್ಗಟ್ಟಿದ್ದು ಈ ಬಾರಿ ಬೆಟ್ಟಸ್ವಾಮಿಯವರಿಗೆ ಬಿಜೆಪಿ ಪಕ್ಷದಿಂದ ಟಿಕೆಟ್ ನೀಡಲಿದ್ದಾರೆ ಎಂದರು. 26 ವರ್ಷದಿಂದ ನಮ್ಮ ತಾಲೂಕಿನಿಂದ ನಾವು ಲೀಡರ್ ಗುರುತಿಸ್ತೀವಿ ಒಬ್ಬ ಬೆಟ್ಟಸ್ವಾಮಿ ಅವ್ರನ್ನ. ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೆ ಆದರೆ ನಮ್ಮ ಪಕ್ಷದಿಂದ ಕೊಡ್ತಾರೆ ಅಂತ ನಾವು ನಂಬಿದ್ದೀವಿ. ಕೊಟ್ಟಿದ್ದೆ ಆದರೆ ಕತಾಯ ಕತಾಯ ನಾವು ಹೋರಾಟ ಮಾಡ್ತೀವಿ. ನಾವು ಕರಾಡಬಲ್ಲು ಊರ್ಬಲ್ಲು ಅಂತ ನಮ್ಮ ತಾಲೂಕಲ್ಲಿ ನಾವು ಯಾವತ್ತೂ ಅದು ಯಾರ ಮನಸ್ಸಲ್ಲೂ ಇಲ್ಲ. ಹಾಗಾಗಿ ಬೇರೆ ತಾಲೂಕಿಂದ ಬಂದು ನಾವು ಕಾಡಬಲ್ಲರು ಅಂತ ಹೇಳೋದು ಬಿಟ್ಟರೆ ನಾವು ನಮ್ಮ ತಾಲೂಕಲ್ಲಿ ಅದಿಲ್ಲ. ನಮ್ಮ ತಾಲೂಕಲ್ಲೂ ನಾವು ಕಾಡಬಲ್ಲರು ಇದ್ದೀವಿ, ಊರ್ಬಲ್ಲರು ಇದ್ದೀವಿ. ಆದರೂ ನಾವು ಬೆಟ್ಟಸ್ವಾಮಿಯವ್ರನ್ನ ಬಿಟ್ಟರೆ ನಾವು ಕಾಡಬಲ್ಲರು ಇದ್ದೀವಿ, ನಮ್ಮ ಟಿಕೆಟ್ ಕೊಡಿ ಅಂತ ನಮ್ಮ ತಾಲೂಕಿಂದ ಯಾರು ಕೇಳಿಲ್ಲ. ಅದು ಬೇರೆ ತಾಲೂಕಿಂದ ಬಂದು ಕೇಳೋದ್ರಿಂದ ಅದು ಪಕ್ಷದವರು ಇಷ್ಟ ಆಗಲಿ. ಜುಂಜಪ್ಪ ದೇವಾಲಯದ ಅರ್ಚಕ ಯರ್ರಪ್ಪ, ತಾಲೂಕು ಪಂಚಾಯಿತಿ ಸದಸ್ಯ ಬಸವರಾಜು, ನಾಗರಾಜು, ಶಿವಮ್ಮ, ಸಾವಿತ್ರಮ್ಮ ಇನ್ನಿತರರು ಹಾಜರಿದ್ದರು. ತುಮಕೂರು ಉಪವಿಭಾಗಾಧಿಕಾರಿಯಾಗಿ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದರು. ತುಮಕೂರು ಎಸಿ ಆಗಿದ್ದ ತಿಪ್ಪೇಸ್ವಾಮಿ ಅವರ ವರ್ಗಾವಣೆಯಾಗಿದೆ. ಇವರ ಜಾಗಕ್ಕೆ ಶಿವಕುಮಾರ್ ಆಗಮಿಸಿದ್ದಾರೆ. ಸೋಮವಾರ ತಿಪ್ಪೇಸ್ವಾಮಿ ಅವರು ನೂತನ ಎಸಿ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಶಿವಕುಮಾರ್ ಈ ಹಿಂದೆ ರಾಮನಗರದಲ್ಲಿ ಎಸಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಇನ್ನು ತಿಪ್ಪೇಸ್ವಾಮಿ ಅವರು ಬೆಂಗಳೂರಿನ ಡಿಪಿಆರ್ಗೆ ವರ್ಗಾವಣೆಗೊಂಡಿದ್ದಾರೆ. ಏಪ್ರಿಲ್ 4ಕ್ಕೆ ಮಾಗಡಿಗೆ ರಾಹುಲ್ ಗಾಂಧಿ ಆಗಮಿಸುತ್ತಿದ್ದು ಇದಕ್ಕಾಗಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಸಚಿವ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಏಪ್ರಿಲ್ 4ಕ್ಕೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಮಾಗಡಿಯಲ್ಲಿ ರೋಡ್ ಶೋ ಮತ್ತು ಕೋಟೆ ಮೈದಾನದಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ರಾಮನಗರ ಜಿಲ್ಲಾ ಉಸ್ತುವಾರಿ ಹಾಗೂ ಇಂಧನ ಸಚಿವ ಡಿಕೆ ಶಿವಕುಮಾರ್ ತಿಳಿಸಿದರು. ಪಟ್ಟಣದಲ್ಲಿ ಏರ್ಪಡಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ, ರಾಮನಗರ ಜಿಲ್ಲೆಗೆ ರಾಹುಲ್ ಗಾಂಧಿಯನ್ನು ಕರೆಸಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲು ತೀರ್ಮಾನಿಸಿದ್ದು ಅದರಂತೆ ಏಪ್ರಿಲ್ 4ರಂದು ರಾಹುಲ್ ಗಾಂಧಿಯವರಿಂದ ಮಾಗಡಿಯಲ್ಲಿ ರೋಡ್ ಶೋ ನಂತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು. ಶಾಸಕ ಮಾಲೀಕಯ್ಯ ಗುತ್ತಿಗೆದಾರ್ ಕಾಂಗ್ರೆಸ್ ತೊರೆದಿರುವುದರಿಂದ ಪಕ್ಷಕ್ಕೆ ಯಾವುದೇ ನಷ್ಟವಿಲ್ಲ. ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶಾಂತಿಯ ತೋಟವಿದ್ದಂತೆ. ಇಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ. ಈ ಬಾರಿ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವ ಎಚ್ಸಿ ಬಾಲಕೃಷ್ಣ ಅವರಿಗೆ ಹೆಚ್ಚಿನ ಬೆಂಬಲ ನೀಡಿ ಅವರನ್ನ ಚುನಾವಣೆಯಲ್ಲಿ ಆಯ್ಕೆ ಮಾಡುವಂತೆ ಮತದಾರರಲ್ಲಿ ಮನವಿ ಮಾಡಿದರು. ಈಗಾಗಲೇ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ. ಎಲ್ಲಿ ಸ್ಥಳೀಯ ಕಾರ್ಯಕರ್ತರು ಒಪ್ಪಿಕೊಳ್ಳುತ್ತಾರೆ ಅಲ್ಲಿ ಮಾತ್ರ ಎಂಎಲ್ಎ ಅಭ್ಯರ್ಥಿಗಳನ್ನು ಸೇರ್ಪಡೆ ಮಾಡಿಕೊಳ್ಳುತ್ತೇವೆ ಎಂದರು. ಪಕ್ಷಕ್ಕೆ ಏನು ಒಂದು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಿಗೆ ಬೆಂಬಲವನ್ನ ಇಲ್ಲಿ ಮಾರ್ಗಿಯಲ್ಲೂ ಕೂಡ ನಾವು ನಿರೀಕ್ಷೆಯನ್ನು ನಾವು ಮಾಡಿದ್ದೇವೆ. ಇದಾದ್ಮೇಲೆ ಎಲೆಕ್ಷನ್ಸ್ ನಾಮಿನೇಷನ್ಸ್ ಆದ್ಮೇಲೆ ಮತ್ತೆ ಬೇರೆ ಬೇರೆ ನಾಯಕರುಗಳು ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ.
ಆದ್ರೆ ನಮ್ಮ ಜಿಲ್ಲೆಗೆ ನಾವು ರಾಹುಲ್ ಗಾಂಧಿಯವ್ರನ್ನ ಬರ್ಮಾಡ್ಕೊಳ್ಬೇಕು ಅನ್ನೋ ಒಂದು ಕಾರ್ಯಕ್ರಮ ಕೂಡ ನಿಗದಿ ಮಾಡಿ 4ನೇ ತಾರೀಕು ಸಾಯಂಕಾಲ ಒಂದು ರೋಡ್ ಶೋ ಮಾಡಿ ಒಂದು ದೊಡ್ಡ ಸಭೆ ರೋಡ್ ಶೋನೇ ಸಾಕು ಸಭೆ ಬೇಡ ಅಂತ ಹೇಳಿದ್ರು. ನಾವು ಒಂದು ಸಭೆಯನ್ನು ಮಾಡಲಿ ಅಂತೇಳಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗಂಗಾಧರ್, ಲಕ್ಷ್ಮೀ ನರಸಿಂಹಮೂರ್ತಿ, ಶಿವರಾಜು ಇತರರು ಇದ್ದರು. ಕಾಡುಗೊಲ್ಲರಿಗೆ ರಾಜಕೀಯ ಪ್ರಾತಿನಿಧ್ಯ ನೀಡಬೇಕು ಎಂದು ಈ ಸಮುದಾಯದ ವೈ ಈರಣ್ಣ ಈ ಬಾರಿ ಗುಬ್ಬಿ ಕ್ಷೇತ್ರದಲ್ಲಿ ತಮಗೆ ಟಿಕೆಟ್ ನೀಡಬೇಕೆಂದು ಬಿಜೆಪಿ ವರಿಷ್ಠರಿಗೆ ಮನವಿ ಮಾಡಿದ್ದಾರೆ. ಗುಬ್ಬಿ ಕ್ಷೇತ್ರಕ್ಕೆ ನಿವೃತ್ತ ಸರ್ಕಾರಿ ಅಧಿಕಾರಿ ವೈ ಈರಣ್ಣ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಕಾಡುಗೊಲ್ಲ ಸಮುದಾಯದ ಈರಣ್ಣ ಈಗಾಗಲೇ ಗುಬ್ಬಿ ಕ್ಷೇತ್ರಾದ್ಯಂತ ಪ್ರವಾಸ ಮಾಡಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಈರಣ್ಣ, ಕಾಡುಗೊಲ್ಲರು ಗುಬ್ಬಿ ಕ್ಷೇತ್ರದಲ್ಲಿ ನಿರ್ಣಾಯಕ ಸಂಖ್ಯೆಯಲ್ಲಿದ್ದಾರೆ. ಜೊತೆಗೆ ಹಿಂದುಳಿದ ವರ್ಗದವರು ತಮ್ಮ ಗೆಲುವಿಗೆ ಸಹಕಾರ ನೀಡುತ್ತಾರೆ. ಹೀಗಾಗಿ ಬಿಜೆಪಿ ಟಿಕೆಟ್ ನೀಡಿದರೆ ನಮ್ಮ ಗೆಲುವು ಖಚಿತ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಕಾಡುಗೊಲ್ಲರು 30 ಲಕ್ಷ ಸಂಖ್ಯೆಯಲ್ಲಿದ್ದಾರೆ. ಆದರೆ ಈ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಯಾವ ಪಕ್ಷದಿಂದಲೂ ಕಾಡುಗೊಲ್ಲರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡಿಲ್ಲ. ಹಾಗಾಗಿ ಈ ಬಾರಿ ತಮಗೆ ಗುಬ್ಬಿ ಕ್ಷೇತ್ರದಿಂದ ಟಿಕೆಟ್ ನೀಡಿದರೆ ಉಳಿದ ಕ್ಷೇತ್ರದ ಕಾಡುಗೊಲ್ಲರು ಬಿಜೆಪಿ ಬೆಂಬಲಿಸುವರು ಎಂದು ಹೇಳಿದರು. ಕೊರಟಗೆರೆ ತಾಲೂಕಿನವರಾದ ಈರಣ್ಣ ಅವರು ಕೆಲ ವರ್ಷಗಳ ಹಿಂದೆ ಗುಬ್ಬಿ ಕಾಲೇಜು ಉಪನ್ಯಾಸಕರಾಗಿದ್ದರು. ತಮ್ಮ 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಚುನಾವಣೆಯಲ್ಲಿ ಬೆಂಬಲ ನೀಡುತ್ತಾರೆ. ಕ್ಷೇತ್ರದೆಲ್ಲೆಡೆ ಪ್ರವಾಸ ಮಾಡಿದ್ದು ಎಲ್ಲ ವರ್ಗದವರು ತಮ್ಮ ಬಗ್ಗೆ ಒಲವು ವ್ಯಕ್ತಪಡಿಸಿದ್ದಾರೆ ಎಂದು ವೈ ಈರಣ್ಣ ಹೇಳಿದರು. ನಮ್ಮ ಬಿಜೆಪಿಯಿಂದ ನನಗೇನಾದರೂ ಟಿಕೆಟ್ ಕೊಟ್ಟರೆ ನಮ್ಮದು ಸಮೂಹ ಅಂತಕ್ಕಂಥದ್ದು 30-33,000 ಜನಸಂಖ್ಯೆ ಇದೆ. ಅವರೆಲ್ಲ ನನ್ನ ಜೊತೆಯಲ್ಲಿರ್ತಾರೆ. ಜೊತೆಗೆ ನನಗೆ ಬೇರೆ ಉಳಿದಿರ್ತಕ್ಕಂಥ ಎಲ್ಲ OBCಗಳು ಕೂಡ ಆಮೇಲೆ ಯಾವುದೇ ಫಾರ್ವರ್ಡ್ ಕಮ್ಯುನಿಟಿ ಅನ್ನೋದು ಕೂಡ ಎಲ್ಲ ಜೊತೆ ನನ್ನ ಒಡನಾಟ ಇದೆ. ಎಲ್ಲರೂ ಕೂಡ ಹೇಳ್ತಾರೆ, ನೀವು ಟಿಕೆಟ್ ತಂದರೆ, ಟಿಕೆಟ್ ಸಿಕ್ಕಿದರೆ ಖಂಡಿತ ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ, ಬಿಜೆಪಿನ ಈ ಸಾರಿ ನಾವು ಗೆಲ್ಲಿಸ್ತೇವೆ ಅಂತಕ್ಕಂಥ ಮಾತನ್ನು ಎಲ್ಲರೂ ಕೂಡ ನನ್ನ ಜೊತೆಯಲ್ಲಿದ್ದಾರೆ, ಹೇಳ್ತಿದ್ದಾರೆ. ಎಲ್ಲ ಕಡೆ ಪ್ರವಾಸ ಮಾಡಿದ್ದೀನಿ, ಎಲ್ಲ ಕಡೆ ಒಲವಿದೆ, ಎಲ್ಲ ಕಡೆ ಅಭೂತಪೂರ್ವ ನನಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜನ. ಜಿಲ್ಲೆಯಲ್ಲಿ ಸುಮಾರು 3 ಲಕ್ಷ ಕಾಡುಗೊಲ್ಲರಿದ್ದು ರಾಜಕೀಯ ಪ್ರಾತಿನಿಧ್ಯ ನೀಡಿಲ್ಲ. ತಮಗೆ ಅವಕಾಶ ನೀಡಿ ಈ ಕೊರತೆ ತುಂಬಬೇಕು ಎಂದು ಬಿಜೆಪಿ ವರಿಷ್ಠರನ್ನ ಕೋರಿದ್ರು. ದೇವನಹಳ್ಳಿ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಪ್ರಚಾರ ಮಾಡದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಕಾರ್ಯಕರ್ತರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಪಕ್ಷದ 120 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಲಾಯಿತು. ಆದರೆ ಆ ಪಟ್ಟಿಯಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ಪಿಳ್ಳಮುನಿ ಶಾಮಪ್ಪ ಅವರ ಹೆಸರಿತ್ತು. ಪಟ್ಟಿ ಬಿಡುಗಡೆಯಾಗಿ ತಿಂಗಳಾದರೂ ತಾಲೂಕಿನಲ್ಲಿ ಪಕ್ಷ ಸಂಘಟನೆಗೆ ಒಲವು ತೋರುತ್ತಿಲ್ಲ. ಚುನಾವಣೆ ನಿಗದಿಯಾಗಿ 1 ವಾರ ಕಳೆದರೂ ತಾಲೂಕಿನಲ್ಲಿ ಮತದಾರರನ್ನ ಸೆಳೆಯುವ ಕಾರ್ಯ ಆಗುತ್ತಿಲ್ಲ. ರಾಷ್ಟೀಯ ಪಕ್ಷಗಳು ಮತ ಪಡೆಯಲು ನಾನಾ ರೀತಿಯಲ್ಲಿ ಕಸರತ್ತು ನಡೆಸುತ್ತಿದ್ದಾರೆ. ಆದರೆ ಜೆಡಿಎಸ್ ಅಭ್ಯರ್ಥಿ ಸುಮ್ಮನಿದ್ದಾರೆ ಎಂದು ಪಕ್ಷದ ಕಾರ್ಯಕರ್ತರು ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ದೇವನಹಳ್ಳಿ ಜೆಡಿಎಸ್ ಕಚೇರಿಯಲ್ಲಿ ನಡೆದ ಕಾರ್ಯಕರ್ತರು ಮುಖಂಡರ ಸಭೆಯಲ್ಲಿ ದೊಡ್ಡ ಗೊಂದಲ ಏರ್ಪಟ್ಟಾಗಿತ್ತು. ಕೆಲವರು ಅಭ್ಯರ್ಥಿ ವಿರುದ್ದ ಹರಿಹಾಯ್ದರು. ಈ ವೇಳೆ ಶಾಸಕ ಪಿಳ್ಳಮುನಿ ಶಾಮಪ್ಪ ಮಾತನಾಡಿ, ಯಾವುದೇ ಕಾರಣಕ್ಕೂ ತಾಲೂಕಿನಲ್ಲಿ ಗೊಂದಲದ ವಾತಾವರಣ ಇಲ್ಲ, ಯಾವುದೇ ತಾರತಮ್ಯವಿಲ್ಲ. ಪಕ್ಷಕ್ಕಾಗಿ ನಾವೆಲ್ಲರೂ ಜವಾಬ್ದಾರಿಯಿಂದ ಕೆಲಸ ಮಾಡಿ ಪಕ್ಷದ ಗೆಲುವಿಗೆ ಶ್ರಮಿಸಬೇಕು ಎಂದರು. ಅಂದಿನಿಂದ ಇಂದಲೂ ಕೂಡ ಜಾತ್ಯತೀತ ಜನತಾದಳ ಪಕ್ಷ ಚುನಾವಣೆ ಇರ್ಬೋದು, ಚುನಾವಣೆಯ ನಂತರ ಇರ್ಬೋದು, ಶಾಸಕರಿಂದ ಸಂದರ್ಭದಲ್ಲಿರ್ಬೋದು, ಇಲ್ಲದಿದ್ದ ಸಂದರ್ಭದಲ್ಲಿರ್ಬೋದು, ನಾವೆಲ್ಲರೂ ಕೂಡ ಅವರವರ ಜವಾಬ್ದಾರಿನ ಅರಿತು ಆಯಾ ಸಮಾಜದ ಜನತೆ, ಸಮಾಜದ ಮುಖಂಡರು ಪ್ರತಿಯೊಬ್ಬರು ಹಂತ ಹಂತವಾಗಿ ಪಕ್ಷದ ಅಧ್ಯಕ್ಷ ಯಾರೇ ಆಗಬಹುದು ಕೂಡ, ಕಾರ್ಯಾಧ್ಯಕ್ಷ ಯಾರೇ ಆಗಿದ್ದು ಕೂಡ, ನಾವೆಲ್ಲರೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನನಗಾದರೂ ಕೂಡ 32 ವರ್ಷದ ಒಂದು ನನ್ನ ಅನುಭವದಲ್ಲಿ 86 ಜನವರಿ 2ನೇ ತಾರೀಕು ನಾನೇನು ಮಂಡಲ ಪಂಚಾಯತ್ ಸದಸ್ಯನಾದೆ. ವ್ಯಕ್ತಿಯಲ್ಲಿ ಯಾರು ಕೂಡ ಪಕ್ಷಕ್ಕೆ ಅನಿವಾರ್ಯ ನಾವು ಯಾರೇ ಒಬ್ಬ ವ್ಯಕ್ತಿ ಅನಿವಾರ್ಯ ಹೊಂದಿಲ್ಲ. ಈ ಪಕ್ಷ ತಾಯಿ ಸಮಾನ ಸದೃಢವಾಗಿ ಬೇರೂರಿ ಒಂದು ಹಾಲು ಮರತಕ್ಕಂಥ ಒಂದು ಪಕ್ಷಕ್ಕೆ ಯಾರೇ ಒಂದು ಪಂಗೇನ ಏನೋ ಎಲ್ಲರಿಗಿಂತ ಏನು ಏನೂ ಆಗುತ್ತಿಲ್ಲ. ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಏನೋ ಆಗಿದೆ ಅಂತ ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಾನು ನಿಮ್ಗೆ ಹೇಳ್ತಾರೆ ಬರ್ತೇನೆ, ದಯಮಾಡಿ ಮಂಡ್ಯದ ಭಾಷೆ ಮಾಡಿ, ನಾನು ಓಪನ್ ಆಗಿ ಮಾತಾಡ್ತೀನಿ. ಅವತ್ತು ಕೂಡ ನಾನು ಯಾರು ಇವರು ಅದನ್ನು ಮಾತಾಡ್ತಾ ಇದ್ದೀನಿ. ಯಾರು ಕೂಡ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೆ, ಯಾರು ಬೂತ್ ಕಂಪ್ನಿ ಕೆಲಸ ಮಾಡಕ್ ಹೋಗ್ತಾ ಇಲ್ಲ ಅಂತ ಹೇಳಿ ನಾನು 2 ಸಾರಿ ಕಳೆದ 2-3 ವರ್ಷಗಳಿಂದ ಕೇಳ್ತಾನೆ. ನಾನು ಅದು ಎಂಬೇಜ್ ಆಗಿದೆ. ನೀವೆಲ್ಲರೂ ಯಾವ 27ನೇ ತಾರೀಕು ಒಟ್ಟು ನೀತಿ ಸಮಿತಿ ಬಂತು,
ಅಲ್ಲಿವರೆಗೂ ಕೂಡ ಕೆಲಸ ಮಾಡಿದ್ದೀನಿ. ಇವೆಲ್ಲ ಒಪ್ಕೊಳ್ತೀನಿ ಅಂತ ಇಲ್ಲ ಅಂದ್ರೆ ಹೇಳಿ ಒಪ್ಕೊಳ್ತೀನಿ. ಕೆಲಸ ಮಾಡಿದ್ರೆ ಎಲ್ಲ ಟೈಮ್ ವೇಸ್ಟ್ ಮಾಡಿದ್ರಿ, ಇಂಥ ಸಮಯ ವೇಸ್ಟ್ ಮಾಡಿದ್ರೆ ಒಪ್ಕೊಳ್ತೀನಿ. ಮುಖಂಡ ಬಿ ಮುನೇಗೌಡ ಮಾತನಾಡಿ, ದೇವನಹಳ್ಳಿ ಕ್ಷೇತ್ರದಲ್ಲಿ ಸುಲಭವಾಗಿ ಆಚರಣೆ ಎದುರಿಸಲು ಸಾಧ್ಯವಿಲ್ಲ. ನಾಲ್ಕು ತಾಲೂಕುಗಳಿಗಿಂತಲೂ ಈ ಕ್ಷೇತ್ರ ಭಿನ್ನವಾಗಿದೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ನಾವು ಏನು ಇಲ್ಲದೆ ಕಾರ್ಯಕರ್ತರ ಶಕ್ತಿ ನಂಬಿಕೊಂಡವರು. ಆದ್ದರಿಂದ ಶಕ್ತಿ ಮೀರಿ ಜಾತ್ಯಾತೀತ ಜನತಾದಳದ ಗೆಲುವಿಗೆ ಶ್ರಮಿಸಬೇಕು ಎಂದರು. ಮನೆ ಮನೆ ಕುಮಾರಣ್ಣ ಅಲ್ಲಿಂದಾಚೆ ನಾವು ಕೇಳೋದೇನು ಎಂಎಲ್ಎಂಎಲ್ಎ ಕ್ಯಾಂಡಿಡೇಟ್ ಅಂತ ಅವರ ಹೆಸರು ನಾವು ಕೇಳಬೇಕು. ಈಗ ಮನೆ ಮನೆ ಕುಮಾರಣ್ಣ ಅಂತ ಕೇಳೋದಕ್ಕೆ ನಮ್ಮ ಅಭಿಪ್ರಾಯ ಏನಿಲ್ಲ. ಅದನ್ನ ನಾವು ವ್ಯವಸ್ಥೆ ಮಾಡಬೇಕು, ಅದನ್ನು ವ್ಯವಸ್ಥೆ ಮಾಡ್ಕೊಂಡು ಇವತ್ತು ಅದನ್ನ ಚಾಲನೆ ಮಾಡಿ ಆಮೇಲೆ ಅಪ್ಲಿಕೇಶನ್ ಹಾಕಿದ್ಮೇಲೆ ಆಮೇಲೆ ನಾವು ಬದಲಾವಣೆ ಆಗ್ಬೇಕಾಗ್ತದೆ. ಅಲ್ಲಿವರೆಗೂ ಮನೆ ಮನೆ ಕುಮಾರಣ್ಣ ಅಂತ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ. ನಿಮ್ಮ ಮೆಲುಕು ಯಾವತ್ತೂ ಅಷ್ಟೇ, ಹಸುವು ಯಾವ ತರ ಮೆಲುಕಾಗ್ತಾರೆ ಅಂತ ಜೀರ್ಣ ಆಗ್ಬೇಕಂದ್ರೆ ಇವತ್ತು JDS ನಾವು ಅಧಿಕಾರ ಬರ್ಬೇಕಾದ್ರೆ ನೀವು. ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್, ಕಾರ್ಯದರ್ಶಿ ರವೀಂದ್ರ ಇತರರು ಇದ್ದರು. ಗುಬ್ಬಿಯಲ್ಲಿ ಭಕ್ತರು ಡಾ ಶಿವಕುಮಾರ ಮಹಾಸ್ವಾಮೀಜಿಯವರ 111ನೇ ಹುಟ್ಟುಹಬ್ಬವನ್ನು ಆಚರಿಸಿದರು. ಶತಮಾನಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನ್ನದಾನ ವಿದ್ಯಾದಾನ ಮಾಡಿಕೊಂಡು ಬರುತ್ತಿರುವ ಹಿರಿಯ ಚೇತನರಾದ ಶಿವಕುಮಾರ ಸ್ವಾಮೀಜಿರವರಿಗೆ ಭಾರತ ರತ್ನವನ್ನ ಸರ್ಕಾರ ಘೋಷಣೆ ಮಾಡಬೇಕು ಎಂದು ವಿನಾಯಕ ಪೆಟ್ರೋಲ್ ಬಂಕ್ ಮಾಲೀಕ ಕೃಷ್ಣಕಾಂತ್ ತಿಳಿಸಿದರು. ಗುಬ್ಬಿಯ ಕಬ್ಬಿಣ ಸೇತುವೆ ಪಾಳಿದ ವಿನಾಯಕ ಪೆಟ್ರೋಲ್ ಬಂಕ್ನಲ್ಲಿ ಸಿದ್ದಗಂಗಾ ಮಠದ ಪೀಠಾಧ್ಯಕ್ಷ ಶಿವಕುಮಾರ ಮಹಾಸ್ವಾಮೀಜಿರವರ 111ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಪಾನಕ ಫಲಹಾರ ವಿತರಣೆ ಮಾಡಿ ಮಾತನಾಡಿದ ಅವರು, ಆಧುನಿಕ ಬಸವೇಶ್ವರರು ನಮ್ಮ ಗುರುಗಳಾಗಿದ್ದು ಅವರನ್ನ ನೋಡಿರುವಂತಹ ನಾವೇ ಪುಣ್ಯವಂತರು ಎಂದರು. ಸುಮಾರು 4 ವರ್ಷದಿಂದ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿದ್ದು ಇದು ಪ್ರತಿ ವರ್ಷವೂ ಮುಂದುವರಿಯುತ್ತದೆ. ಜಿಲ್ಲೆಯೆಲ್ಲೆಡೆ ಶ್ರೀಗಳ ಹುಟ್ಟುಹಬ್ಬವನ್ನು ಸಂಭ್ರಮ ಸಡಗರ ಹಾಗೂ ಶ್ರದ್ದಾ ಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದೆ. ಶ್ರೀಗಳು ನಮಗೆಲ್ಲ ಆದರ್ಶಪ್ರಾಯರಾಗಿದ್ದು ಅವರ ಪ್ರತಿಯೊಂದು ನುಡಿಗಳು ಸಹ ನಮ್ಮ ಜೀವನಕ್ಕೆ ದಾರಿಯಾಗುತ್ತದೆ ಎಂದು ಹೇಳಿದರು. ಮಠದಲ್ಲಿ ಓದಿದಂತಹ ಸಾವಿರಾರು ವಿದ್ಯಾರ್ಥಿಗಳು ಇಂದು ವಿದೇಶದಲ್ಲಿ ಸಹ ಇದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಹೊರಹೊಮ್ಮಿದ್ದಾರೆ. ಇಂತಹ ಮಹಾನ್ ಪುರುಷರು ಇನ್ನು 16 ವರ್ಷಗಳ ಕಾಲ ನಮ್ಮೊಟ್ಟಿಗೆ ಇರಬೇಕು, ನಮಗೆ ನಡೆದಾಡುವ ದೇವರಂತೆ ಕಾಣಬೇಕು, ಇನ್ನು ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿ ದೀಪವಾಗಬೇಕು ಎಂದು ತಿಳಿಸಿದರು. ಜನ್ಮದಿನೋತ್ಸವವನ್ನು ನಮ್ಮ ಪೆಟ್ರೋಲ್ ಬಂಕ್ ವತಿಯಿಂದ ಸುಮಾರು ನಾವು 4 ವರ್ಷಗಳಿಂದ ನಾವು ಇದನ್ನು ನಡೆಸ್ಕೊಂಡು ಬಂದಿದ್ದೇವೆ. ಈ ಬಂಕ್ ಉದ್ಘಾಟನೆಗೆ ಶ್ರೀಗಳು ಬಂದಿದ್ದರು, ಹಾಗಾಗಿ ಅವತ್ತಿಂದ ಇವತ್ತರೆಗೂ ನಾವು ಅವ್ರಿಗೆ ಭಾಳ ಅವ್ರನ್ನ ನಡ್ಕೋತಾ ಇದ್ದೇವೆ. ಜೊತೆಗೆ ತುಮಕೂರು ಜಿಲ್ಲೆಯಾದ್ಯಂತ ಇವತ್ತು ರಾಜ್ಯಾದ್ಯಂತ ಇವತ್ತು ಹಬ್ಬದ ರೀತಿಯಲ್ಲಿ ಇವತ್ತು ನಾವು ಸ್ವಾಮಿಗಳ 111ನೇ ಜನ್ಮದಿನವನ್ನು ಆಚರಿಸ್ತಾ ಇದ್ದೇವೆ. ಹೀಗೆ ಅವರು ಸಹ ನಮ್ಮ ಜೊತೆಯಲ್ಲಿ ಇನ್ನು 16 ವರ್ಷ ಇದ್ದು ಅವರ ಮಾರ್ಗದರ್ಶನ ಎಲ್ಲ ಸಮುದಾಯಕ್ಕೆ ಮತ್ತು ಈ ನಮ್ಮ ರಾಜ್ಯಕ್ಕೆ ಈ ನಮ್ಮ ದೇಶಕ್ಕೆ ಬೇಕಂತ ನಾನು ಬಯಸ್ತಾ. ಇದೇ ಸಂದರ್ಭದಲ್ಲಿ ನಾಗರತ್ನ, ಮಾನಸ, ಕುಮಾರ್, ಚಂದನ್, ಚಿದಾನಂದ್, ಭದ್ರೇಗೌಡ ಇನ್ನಿತರರು ಹಾಜರಿದ್ದರು. ಏಕಾಏಕಿ ಪರೀಕ್ಷಾ ದಿನಾಂಕವನ್ನು ಪ್ರಕಟಿಸಿರುವ ತುಮಕೂರು ವಿಶ್ವವಿದ್ಯಾನಿಲಯದ ನಿರ್ಧಾರವನ್ನು ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ತುಮಕೂರು ವಿಶ್ವವಿದ್ಯಾಲಯ ಪ್ರಕಟಿಸಿರುವ ಪರೀಕ್ಷಾ ವೇಳಾಪಟ್ಟಿ ಬದಲಾಯಿಸಬೇಕು, ಪರೀಕ್ಷೆ ಮುಂದೂಡಬೇಕು ಎಂದು ಆಗ್ರಹಿಸಿ ವಿದ್ಯಾರ್ಥಿಗಳು ಆಗ್ರಹಿಸಿದರು. ವಿವಿಯ ಕಲಾ ಕಾಲೇಜು ಮುಂಭಾಗ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ಪರೀಕ್ಷೆ ದಿನಾಂಕ ಮುಂದೂಡಬೇಕು ಎಂದು ಆಗ್ರಹಿಸಿದರು. ಈ ತಿಂಗಳ 23ಕ್ಕೆ ಪರೀಕ್ಷೆ ದಿನಾಂಕ ನಿಗದಿ ಮಾಡಲಾಗಿದೆ. ಇದು ಅವೈಜ್ಞಾನಿಕವಾಗಿದ್ದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಲಿದೆ. ಅಲ್ಲದೆ ಬಿಡುವಿಲ್ಲದ ರೀತಿ ಪರೀಕ್ಷೆ ದಿನಾಂಕ ನಿಗದಿ ಮಾಡಲಾಗಿದೆ. ಇದರಿಂದ ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಿದ್ದರಾಗಲು ಕಷ್ಟವಾಗಲಿದೆ. ಕೂಡಲೇ ವಿವಿ ಆಡಳಿತ ಮಂಡಳಿ ನಮ್ಮ ಸಮಸ್ಯೆ ಅರಿತು ಪರೀಕ್ಷೆ ಮುಂದೂಡಿಸಬೇಕು ಎಂದು ಒತ್ತಾಯಿಸಿದರು. ಲ್ಯಾಬ್ ಎಕ್ಸಾಮ್ಸ್ ಸ್ಟಾರ್ಟ್ ಆಗೋದು ಈ ಫಸ್ಟ್ ವೀಕ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ಅಂಡ್ ಮುಗಿಯೋದು 21st ಅಂಡ್ 22nd ಲಾಸ್ಟ್ ಡೇಟ್ ಅಂಡ್ 23rd ಇಂದಾನೆ ನಮಗೆ ಥಿಯರಿ ಎಕ್ಸಾಮ್ಸ್ ಹಾಕಿದ್ದಾರೆ. ಅದು ಫಸ್ಟ್ ಇಯರ್ ಅದೇ ಸೈನ್ಸ್ ಅವ್ರಿಗೆ ಕೆಮಿಸ್ಟ್ರಿ ಇಟ್ಟು ಡಿಫಿಕಲ್ಟ್ ಸ್ಟಡಿ. ಇದೊಂದು ಪ್ರಾಬ್ಲಮ್ಗಾಗಿ ನಮಗೆ ಪೋಸ್ಟ್ಪೋನ್ ಮಾಡ್ಬೇಕಂತ ಬೇಡ್ಕೊತಾ ಇದೀವಿ. ಎಲ್ಲರೂ ಸ್ಟೂಡೆಂಟ್ಸ್ದು ಇದೇ ಬೇಡಿಕೆ, ಪೋಸ್ಟ್ಪೋನ್ ಆಗಲಿ, ಎಲೆಕ್ಷನ್ ಆದಮೇಲೆ ಆಗಲಿ, ಅಟ್ಲೀಸ್ಟ್ ಸ್ಟಡಿ ಆಲ್ರೆಡೀಸ್ ಒಂದು 10 ಡೇಸ್ ಆದರೂ ಬೇಕು. ಇಡೀ ಎಕ್ಸಾಮ್ ಪೋಸ್ಟ್ಪೋನ್ ಆಗಬೇಕು ಸರ್. ನಮ್ಗೆ ಓದಕ್ ಆಗ್ತಿಲ್ಲ, ಲ್ಯಾಬ್ ಎಕ್ಸಾಮ್ಸ್ ನಮಗೆ 22nd ಲಾಸ್ಟ್ ಆಗುತ್ತೆ ಅಂಡ್ ನಮ್ಗೆ 23rd ಇಂದಾನೆ ಥಿಯರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಗ್ಯಾಪೇ ಇಲ್ಲ ಒಂದಿನೂ. ಅದಕ್ಕೆ ನಾವು ಬೇಡ್ಕೊತಾ ಇದೀವಿ ನಮ್ಗೆಲ್ಲ ಪೋಸ್ಟ್ಪೋನ್ ಆಗ್ಬೇಕಂತ.
ಅದಕ್ಕೆ ಅದಕ್ಕೋಸ್ಕರನೇ ನಾವೆಲ್ಲರೂ ಇಲ್ಲಿ ಗ್ಯಾದರ್ ಆಗಿದ್ದೀವಿ. ಎಲ್ಲರೂ ಮಾಡ್ಬೇಕಂತ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಇನ್ನು ಎಲ್ಲಾ ಸ್ಟೂಡೆಂಟ್ಸ್ಗಳು ಸಪೋರ್ಟ್ ಮಾಡಲಿ ಅಂತ ನಾವೆಲ್ಲ ಬೇಡ್ಕೊಂತೀವಿ. ಪ್ರತಿಭಟನೆ ನೇತೃತ್ವ ವಹಿಸಿದ ಎಬಿವಿಪಿ ಚಂದನ್ ಮಾತನಾಡಿ, ಪರೀಕ್ಷೆಗಳು ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧರಿಸಲಿವೆ. ಹೀಗಿರುವಾಗ ವಿವಿ ಏಕಾಏಕಿ ಪರೀಕ್ಷೆ ದಿನಾಂಕ ಪ್ರಕಟಿಸಿದೆ. 20 ದಿನದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಿದ್ದರಾಗುವುದು ಕಷ್ಟಕರ. ಅಲ್ಲದೆ ರಾಜ್ಯದಲ್ಲಿ ಚುನಾವಣೆ ನಡೆದಿರುವುದರಿಂದ ಕೂಡ ವಿದ್ಯಾರ್ಥಿಗಳ ಅವಧಿಗೆ ತೊಂದರೆಯಾಗಲಿದೆ. ಇದೆಲ್ಲವನ್ನ ಮನಗಂಡು ವಿವಿ ಕುಲಪತಿಗಳು ಪರೀಕ್ಷೆ ಮುಂದೂಡಬೇಕು. ಚುನಾವಣೆ ಮುಗಿದ ನಂತರ ಪರೀಕ್ಷೆ ನಡೆಸಿದರೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಎಂದು ಒತ್ತಾಯಿಸಿದರು. ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ತುಮಕೂರು ವಿಶ್ವವಿದ್ಯಾಲಯದ ಒಂದು ಏನು ಟೈಮ್ ಟೇಬಲ್ ಇದೆ, ಈ ಟೈಮ್ ಟೇಬಲನ್ನು ವಿರೋಧಿಸಿ ಇವತ್ತು ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇವತ್ತೇನು ಯೂನಿವರ್ಸಿಟಿ 23ಕ್ಕೆ ಎಕ್ಸಾಮನ್ನು ಅನೌನ್ಸ್ ಮಾಡಿದೆ, ಇದು ಅನಧಿಕೃತವಾಗಿರ್ತಕ್ಕಂಥದ್ದು. ಯಾಕಂದರೆ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ 22ಕ್ಕೆ ಇಂಟರ್ನಲ್ಸ್ ನಡೀತಾ ಇರುತ್ತೆ. ಈ ಇಂಟರ್ನಲ್ಸ್ಗೆ ಓದ್ತಾರೋ ಇಲ್ಲ ನೆಕ್ಸ್ಟು 23ಗೆ ನಡೀತಕ್ಕಂಥ ಎಕ್ಸಾಮ್ಗೆ ಓದ್ತಾರೋ ತುಂಬ ತೊಂದರೆ ಆಗ್ತಾ ಇದೆ. ಹಾಗಾಗಿ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲೂ ಕೂಡ ಇವತ್ತು ಏನು ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಲಾಗಿದೆ. ಅದೇ ರೀತಿಯಲ್ಲೂ ತುಮಕೂರು ವಿಶ್ವವಿದ್ಯಾನಿಲಯದಲ್ಲೂ ಎಕ್ಸಾಮನ್ನು ಮುಂದೂಡಿ ವಿದ್ಯಾರ್ಥಿಗಳಿಗೆ ಒಂದು ಸ್ನೇಹಿಯಾಗಿ ವಿಶ್ವವಿದ್ಯಾನಿಲಯ ನಡ್ಕೊಳ್ಬೇಕಂತ ಹೇಳಿ ಈ ಮೂಲಕ ಕೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ವಿವಿ ಆಡಳಿತ ಮಂಡಳಿ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಮಣಿತು ಪರೀಕ್ಷೆ ಮುಂದೂಡುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಕಳಂಕಿತ ಶಾಸಕರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಬಾರದು ಎಂದು ನೆಲಮಂಗಲದಲ್ಲಿ ಹೋರಾಟಗಾರ ರಾಜಶೇಖರ್ ಮುಲಾಲಿ ಒತ್ತಾಯಿಸಿದ್ದಾರೆ. 2008 ವಿಧಾನಸಭಾ ಚುನಾವಣೆ ಘೋಷಣೆಯಾದ ಬೆನ್ನಲ್ಲಿ ಅಣ್ಣಾ ಫೌಂಡೇಶನ್ನ ಹೋರಾಟಗಾರ ರಾಜಶೇಖರ್ ಮುಲಾಲಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ 22 ಶಾಸಕರು ಹಾಗೂ ಸಚಿವರ ಕರ್ಮಕಾಂಡ ಬಹಿರಂಗ ಪಡಿಸುತ್ತೇನೆ ಎಂದು ನೆಲಮಂಗಲದಲ್ಲಿ ತಿಳಿಸಿದ್ದಾರೆ. ಅಕ್ರಮ ಆಸ್ತಿಯ ದಾಖಲೆ ಹಾಗೂ ಕೆಲವು ಸಚಿವರ ವಿಡಿಯೋ ಬಿಡುಗಡೆಗೊಳಿಸುತ್ತೇನೆ. ಈಗಾಗಲೇ ಈ ವಿಚಾರದಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ಗೆ ದೂರು ನೀಡಿದ್ದು, ಈ 22 ಮಂದಿ ಕೀಳಂಕಿತರಿಗೆ ಟಿಕೆಟ್ ನೀಡದಂತೆ ಆಗ್ರಹಿಸುತ್ತೇನೆ. ಇಲ್ಲಿಯವರೆಗೂ ನಾನು ಬರೆದಿರುವ ಪತ್ರಕ್ಕೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಇದರ ಬಗ್ಗೆ ಬಳ್ಳಾರಿಯಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಮಾಡುತ್ತಿದ್ದು ಬೆಂಗಳೂರಿನಲ್ಲಿ ಎಲ್ಲವನ್ನ ಬಹಿರಂಗಪಡಿಸಿದ್ದಾಗಿ ತಿಳಿಸಿದರು. ಸುಮಾರು ಹೆಸರುಗಳನ್ನ ನಾನು ಮೆನ್ಷನ್ ಮಾಡಿಲ್ಲ. 22 ಶಾಸಕರು ಎಲಿಜಿಬಲ್ ಇಲ್ಲ, ಅವರು ಪುನಃ ಶಾಸಕರಾಗಲಿಕ್ಕೆ ಇಲ್ಲ. ಬರೀ 22 ಶಾಸಕರು, ಅದರಲ್ಲಿ ಸಚಿವರು ಅಂತೇಳಿನೇ ಕೊಟ್ಟಿದೆ. ಅವರು ನಾನು ವೈಯಕ್ತಿಕವಾಗಿ ಅವ್ರನ್ನ ಭೇಟಿಯಾಗಿ ಹೆಸರುಗಳು ಹೇಳಿ, ಯಾಕಂದ್ರೆ ನಾನು ಏನಾದರೂ ಹೆಸರುಗಳು ಹೇಳಿದರೆ ವಿರೋಧ ಪಕ್ಷದವರು ಅಡ್ವಾಂಟೇಜ್ ತೊಗೊಳ್ಳೋ ಒಂದು ಚಾನ್ಸಸ್ ಇರುತ್ತೆ ಅಂತಂದು ಹೇಳಿಬಿಟ್ಟು ನಾನು ಇನ್ನು ಹೆಸರು ಕೊಟ್ಟಿಲ್ಲ. ಒಂದೆರಡು ದಿನದಲ್ಲಿ ನಾನು ಮೋಸ್ಟ್ಲಿ ದೆಹಲಿಯಲ್ಲಿ ಅಥವಾ ಅವರೇನು ಕ್ರಮ ಕೈಗೊಂಡಿಲ್ಲ ಅಂತಂದ್ರೆ ದೆಹಲಿಗೆ ಹೋಗಿ ಭೇಟಿ ಮಾಡಿ ಹೇಳ್ತೀನಿ. ಅದಾಗ್ಯೂ ಇನ್ನೂ ಅವ್ರ ಮೇಲೆ ಆ್ಯಕ್ಷನ್ ಇದೆ ಖಂಡಿತವಾಗಿ. ನಾನು ರಾಜಶೇಖರ್ ಹೇಳೋದನ್ನೇ ಮಾಡೋದು, ಮಾಡೋದನ್ನೇ ನಾನು ಹೇಳ್ತೀನಿ ಸ್ವಲ್ಪ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.